ಎಲ್ಲರಿಗೂ ಲರ್ನ್ ಇಸಲಿ ಚಾನಲ್ಗೆ ಸ್ವಾಗತ. ಕೆ ಟು ಚಲನ್ ಜನರೇಷನ್, ಕೆ ಟು ಚಲನನ್ನು ಹೇಗೆ ಜನರೇಟ್ ಮಾಡಬೇಕು, ಕೆ ಟು ಚಲನ್ ಜನರೇಷನ್ ಎಂದು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಬರ್ತಕ್ಕಂತಹ ಆ ವೆಬ್ಸೈಟನ್ನು ಕ್ಲಿಕ್ ಮಾಡಿದಾಗ ಕೆ ಟು ಚಲನ್ ಓಪನ್ ಆಗುತ್ತೆ. ಅಥವಾ ಖಜಾನೆ ಟು ವೆಬ್ಸೈಟ್ಗೆ ಹೋದಾಗ ಇಲ್ಲಿ ಸೇವೆಗಳು ಅಂತಕ್ಕಂತಹ ಟ್ಯಾಬ್ನಲ್ಲಿ ಚಲನ್ ಸೃಜನೆ ಈ ಒಂದು ಟ್ಯಾಬನ್ನು ನಾವು ಕ್ಲಿಕ್ ಮಾಡಿದಾಗಲೂ ಸಹ ಚಲನ್ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಶಾಲೆಗೆ ಫೀಸ್ನ ಒಂದು ಗೌರ್ಮೆಂಟ್ ಫೀಸ್ನ ಚಲನನ್ನು ಜನರೇಟ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಇಲ್ಲಿ ಪ್ರಥಮ ಹೆಸರು ಹೆಡ್, ನಂತರ ಕೊನೆಯ ಹೆಸರು ಮಾಸ್ಟರ್ ಅಂತಕ್ಕಂಥದ್ದನ್ನು ನೀಡ್ತೇನೆ, ಹೆಡ್ ಮಾಸ್ಟರ್. ನಂತರ ವಿಳಾಸವನ್ನು ನೀಡಬೇಕಾಗತ್ತೆ, ವಿಳಾಸ ಶಾಲೆಯ ವಿಳಾಸವನ್ನು ನೀಡ್ತಾ ಇದ್ದೀನಿ. ನೀವು ಬೇರೆ ಯಾವುದೇ ಒಂದು ಉದ್ದೇಶಕ್ಕೆ ನೀಡ್ತಾ ಇದ್ದರೂ ಈ ರೀತಿಯಾಗಿ ನೀಡಬೇಕು. ಪ್ರಥಮ ಹೆಸರು, ಕೊನೆಯ ಹೆಸರನ್ನು ನೀಡಬೇಕಾಗತ್ತೆ, ಮಧ್ಯದ ಹೆಸರು, ನಂತರ ಇಮೇಲ್, ಮೊಬೈಲ್ ಸಂಖ್ಯೆಯ ಅವಶ್ಯಕತೆ ಇರೋದಿಲ್ಲ. ಸ್ಟಾರ್ ಮಾರ್ಕ್ ಇರತಕ್ಕಂತಹ ಈ ಒಂದು ಆಪ್ಷನ್ಸನ್ನು ತುಂಬಬೇಕಾಗತ್ತೆ. ಪ್ರಥಮ ಹೆಸರು, ಕೊನೆಯ ಹೆಸರು ಮತ್ತು ವಿಳಾಸವನ್ನು ತುಂಬಬೇಕಾಗತ್ತೆ. ಆ ವಿಳಾಸವನ್ನು ನಾವು ನೀಡಿದ ನಂತರ ನೆಕ್ಸ್ಟ್ ಒಂದು ಸ್ಟೇಜ್ಗೆ ಬಂದಾಗ ಇಲ್ಲಿ ವರ್ಗ ಅಂತಕ್ಕಂಥದ್ದಿದೆ. ಮೊದಲನೇದಾಗಿ ವರ್ಗ ಅಂತ ತೆಗೆದುಕೊಂಡೋದಾಗ ನಾವಿಲ್ಲಿ ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ಸರ್ಕಾರಕ್ಕೆ ಪಾವತಿ ಮಾಡ್ತಾ ಇರೋದ್ರಿಂದ ಎಲ್ಲ ಚಲನಗಳಲ್ಲಿ ನಾವು ಗೌರ್ಮೆಂಟನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ, ಡಿಸ್ಟ್ರಿಕ್ಟ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು, ನಂತರ ಇಲಾಖೆ, ಇದು ಶಿಕ್ಷಣ ಇಲಾಖೆ ಆಗಿರೋದ್ರಿಂದ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನನ್ನು ನಾವು ಚೂಸ್ ಮಾಡಬೇಕಾಗತ್ತೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್, ಇಲ್ಲಿ ಪಬ್ಲಿಕ್ ಇನ್ಸ್ಟ್ರಕ್ಷನನ್ನು ನಾವು ಹುಡುಕಬೇಕಾಗತ್ತೆ. ಇಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲವೂ ಒಂದು ಡಿಪಾರ್ಟ್ಮೆಂಟ್ಗಳು ಇಲ್ಲಿ ಕಾಣ ಸಿಗೋದ್ರಿಂದ ನಾವಿಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ DDO ಕಚೇರಿಯನ್ನು ಕೇಳುತ್ತೆ. ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಎಜುಕೇಷನನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ಆ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ಒಂದು ಶಾಲೆಗಳ ಲಿಸ್ಟ್ ಬರುತ್ತೆ. ಅಲ್ಲಿ ನಾವು ಸರಿಯಾದ ನಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಉದ್ದೇಶ, ಇದು ಫೀಸ್ ಆಗಿರೋದ್ರಿಂದ ಹೈಸ್ಕೂಲ್ ಅಂತಕ್ಕಂತಹ ಒಂದು ಫೀಸ್ ಆಗಿರೋದ್ರಿಂದ ಅದನ್ನು ನಾವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಹೈಸ್ಕೂಲನ್ನು ಚೂಸ್ ಮಾಡಿದ್ದಾನೆ, ಲೆಕ್ಕ ಶೀರ್ಷಿಕೆ ಬಂದಿರುತ್ತೆ. ಇದಾದ ನಂತರ ಉದ್ದೇಶ ಅಂತ ಬರುತ್ತೆ. ಇಲ್ಲಿ ಆ ಉದ್ದೇಶ, ಉಪ ಉದ್ದೇಶದ ಹೆಸರು ಅಂದಾಗ ಫೀಸನ್ನು ಸೆಲೆಕ್ಟ್ ಮಾಡಬೇಕು. ನಂತರ ಇಲ್ಲಿ ಮೊತ್ತ, ನಾವು ಎಷ್ಟು ಫೀಸನ್ನು ಪಾವತಿ ಮಾಡ್ತಾ ಇದ್ದೀವಿ ಆ ಫೀಸ್ನ ಮೊತ್ತವನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಮೊತ್ತವನ್ನು ಕೊಟ್ಟು ಸೇರಿಸಿ, ಆ್ಯಡ್, ಇದು ಒಂದು ವೋಚರ್ ಆಗಿರುತ್ತೆ, ಆ್ಯಡ್ ಮಾಡಬೇಕು. ಇದೇ ರೀತಿ ನೀವು ಬೇಕಾಗಿದ್ರೆ ಇನ್ನೊಂದು ವೋಚರನ್ನು ಸಹ ನಾವಿಲ್ಲಿ ಟೈಪ್ ಮಾಡಿ ಆ್ಯಡ್ ಮಾಡಬಹುದಾಗಿರುತ್ತೆ. ನಂತರ ಇಲ್ಲಿ ಪಾವತಿ ವಿಧ ಅಂತ ಬಂದಾಗ ಕ್ಯಾಶ್, ಚೆಕ್, ಡ್ರಾಫ್ಟ್, ಡೆಬಿಟ್ ಕಾರ್ಡ್ ಮತ್ತು NEFT ಅಥವಾ RTGS, ನೆಟ್ ಬ್ಯಾಂಕಿಂಗ್, ಇಷ್ಟು ಆಪ್ಷನ್ ಇದೆ. ನಾವು ಚಲನ್ ಪ್ರಿಂಟ್ ತೆಗೆದುಕೊಂಡು ಕ್ಯಾಶ್ ಅಂದರೆ ಬ್ಯಾಂಕ್ನಲ್ಲಿ ಕ್ಯಾಶ್ ಕಟ್ಬೋದು, ಆದರೆ ನಾನೀಗ ಇದನ್ನು ನೆಟ್ ಬ್ಯಾಂಕಿಂಗ್ ಆನ್ಲೈನ್ ಮೂಲಕ ಪಾವತಿ ಮಾಡ್ತೇನೆ. ನೆಟ್ ಬ್ಯಾಂಕಿಂಗನ್ನು ತೆಗೆದುಕೊಂಡಾಗ ಇಲ್ಲಿ ಬ್ಯಾಂಕಿಂಗ್ ವಿವರ, ನೆಟ್ ಬ್ಯಾಂಕಿಂಗ್ ವಿವರ ಬರ್ತಾ ಇದೆ. SBI ಇ ಪೇ ಇದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ನಾವು ಡೆಬಿಟ್ ಕಾರ್ಡ್ನಿಂದ ಪೇ ಮಾಡ್ಬೋದು ಅಥವಾ ಫೋನ್ಪೇ, Paytm ಮುಖಾಂತರ ನಾವು ಪೇ ಮಾಡಬಹುದಾಗಿರುತ್ತೆ. ಇಲ್ಲಿ ಬರ್ತಕ್ಕಂಥ ಡಿಕ್ಲರೇಷನ್ ಬಾಕ್ಸ್ಗಳನ್ನು ಕ್ಲಿಕ್ ಮಾಡಿ ಸಲ್ಲಿಸು, ಇಲ್ಲಿ ಸಬ್ಮಿಟ್ ಇದೆ, ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿದ ಕೂಡಲೇ ಇದು ನಮಗೆ ಪೇಮೆಂಟ್ ಆಪ್ಷನ್ಗೆ ಕರೆದುಕೊಂಡು ಹೋಗುತ್ತೆ. ಈಗ ನಾವು ಆ ಚಲನನ್ನು ಪ್ರಿಂಟ್ ಮಾಡಿ ಬ್ಯಾಂಕ್ಗೆ ಹೋಗಿ ಕಟ್ಬೋದು, ಅಥವಾ ಹೀಗೆ ನಾವು ಫೋನ್ಪೇ ಮುಖಾಂತರವೂ ಸಹ ಆ ಅಮೌಂಟನ್ನು ಸರ್ಕಾರಕ್ಕೆ ಪಾವತಿಸ್ಬೋದಾಗಿರುತ್ತೆ. ಇಲ್ಲಿ ಕೊಡ್ತಕ್ಕಂತಹ ಕ್ಯಾಪ್ಚಾ ಏನಿದೆ, ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಕನ್ಫರ್ಮ್ ಮಾಡಿದಾಗ ಪೇಮೆಂಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಓಕೆಯನ್ನು ಕ್ಲಿಕ್ ಮಾಡಿದಾಗ ಪೇಮೆಂಟ್ ಆಪ್ಷನ್ಸನ್ನು ಇಲ್ಲಿ ತೋರಿಸುತ್ತೆ. ನೆಟ್ ಬ್ಯಾಂಕಿಂಗ್ ಇರುತ್ತೆ, ಹಾಗೆ ಡೆಬಿಟ್ ಕಾರ್ಡ್ ಎಲ್ಲವೂ ಇರುತ್ತೆ. ನಾನು ಕೊನೆಯದಾಗಿ UPI, ನಂತರ UPI QR ಕೋಡನ್ನು ಸೆಲೆಕ್ಟ್ ಮಾಡ್ತೇನೆ. ಸೊ ಇಲ್ಲಿ QR ಕೋಡನ್ನು ಸೆಲೆಕ್ಟ್ ಮಾಡಿದ ಕೂಡಲೇ QR ಕೋಡ್ ಬರುತ್ತೆ. ನಾವು ನಮ್ಮ ಫೋನ್ಪೇ ಮುಖಾಂತರ ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನಾವು ಏನು ಅಮೌಂಟು ಸರ್ಕಾರಕ್ಕೆ ಪಾವತಿಸ್ತಾ ಇದ್ದೀವಿ ಫೀಸ್ ಅಮೌಂಟ್, ಆ ಅಮೌಂಟ್ನಷ್ಟನ್ನು ಫೋನ್ಪೇ ಮುಖಾಂತರ ಸಲ್ಲಿಸ್ಬೋದು. ಇದನ್ನು ನಾನು QR ಕೋಡ್ ಸ್ಕ್ಯಾನ್ ಮಾಡ್ತಾ ಇದ್ದೇನೆ. ಆ ಸ್ಕ್ಯಾನ್ ಮಾಡಿದ ನಂತರ ಅಲ್ಲಿ 5 ನಿಮಿಷಗಳ ಕಾಲಾವಕಾಶ ನೀಡ್ತಾ ಇರುತ್ತೆ. ಅಷ್ಟರ ಒಳಗಾಗಿ ನಾವು ಸ್ಕ್ಯಾನ್ ಮಾಡಿ ಒಂದು ಅಮೌಂಟನ್ನು ಪೇ ಮಾಡಬೇಕಾಗತ್ತೆ. ಈಗಾಗಲೇ ಈ ಒಂದು QR ಕೋಡ್ ಸ್ಕ್ಯಾನ್ ಆಗಿದೆ, ಸ್ಕ್ಯಾನ್ ಆಗಿ ಪೇಮೆಂಟ್ ರನ್ನಿಂಗ್ ಆಗ್ತಾ ಇದೆ.
ಪೇಮೆಂಟಲ್ಲಿ ಫೋನ್ನಲ್ಲಿ ಒಂದು ಬಾರಿ ಫೋನ್ಪೇನಿಂದ ಕನ್ಫರ್ಮ್ ಆದ ಕೂಡಲೇ ಈ ಒಂದು ಪೇಜ್ ನಮಗೆ ಕಂಪ್ಲೀಟ್ ಆಗುತ್ತೆ. ಪೇಮೆಂಟ್ ಈಗ ಪೇಮೆಂಟ್ ಸಕ್ಸಸ್ ಆಗಿ ಆ ಒಂದು ಚಲನ್ ಪ್ರಿಂಟ್ಗೆ ಸಿದ್ಧವಾಗಿದೆ. ಇಲ್ಲಿ ಆ ಪೇಮೆಂಟ್ ಆದ ನಂತರ ಟ್ರಾನ್ಸಾಕ್ಷನ್ ನಂಬರ್ ಸಹ ಬಂದಿರುತ್ತೆ. ಕೆಳಗಡೆ ಕಾಣಿಸ್ತಕ್ಕಂಥ ಪ್ರಿಂಟ್ ಅಥವಾ ಮುದ್ರಿಸುವನ್ನು ಕ್ಲಿಕ್ ಮಾಡಿದಾಗ ನಾವು ಆನ್ಲೈನ್ ಮೂಲಕವೇ ಈ ಒಂದು K2 ಚಲನ್ ಪೇ ಮಾಡಿರತಕ್ಕಂಥ ಚಲನ್ನ ಪ್ರಿಂಟನ್ನು ನಾವು ಪಡಿಬಹುದಾಗಿರುತ್ತೆ. ಇದನ್ನು ನಾವು ಪ್ರಿಂಟ್ ಮಾಡಿಕೊಳ್ಬಹುದು ಅಥವಾ ಇದನ್ನು ನಾವು PDF ಆಗಿ ಸೇವ್ ಮಾಡಿ ಸಹ ಇಟ್ಕೋಬಹುದಾಗಿರುತ್ತೆ. ಈಗ ನಾನಿಲ್ಲಿ ಮೊದಲಿಗೆ ಇದನ್ನು ಒಂದು PDFನಲ್ಲಿ ಸೇವ್ ಮಾಡಿಕೊಳ್ತೇನೆ. ಅದಾದ ನಂತರ ಈ ಒಂದು ಚಲನನ್ನು ನಾನು ಪ್ರಿಂಟ್ ಮಾಡಿಕೊಳ್ತೇನೆ. ನೋಡಿ, ಈ ರೀತಿಯಾಗಿ ನಾವು ಆನ್ಲೈನ್ ಮೂಲಕವೇ ಚಲನನ್ನು ಜನ್ರೇಟ್ ಮಾಡಿ ಒಂದು ಯಾವುದೇ ಬ್ಯಾಂಕ್ಗೆ ಹೋಗದಿರ ನೆಟ್ ಬ್ಯಾಂಕಿಂಗ್ ಮುಖಾಂತರ ನಾವು ಕುಳಿತಲ್ಲಿಯೇ K2 ಚಲನಗಳನ್ನು ತುಂಬಬಹುದಾಗಿರುತ್ತೆ. ಇದು ಬಹಳ ಸುಲಭವಾದ ವಿಧಾನ. ಇಲ್ಲದೇ ಹೋದಲ್ಲಿ ನಾವು K2 ಚಲನನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ತಗೊಂಡು ಬ್ಯಾಂಕ್ನಲ್ಲಿ ಹೋಗಿ ಕ್ಯಾಶ್ ಕಟ್ಟಬಹುದಾಗಿರುತ್ತೆ ಅಥವಾ ಚೆಕ್ ಮುಖಾಂತರವೂ ಸಹ K2 ಚಲನನ್ನು ಪೇ ಮಾಡಬಹುದು. ಆದರೆ ಈ ಒಂದು ನೆಟ್ ಬ್ಯಾಂಕಿಂಗ್ ಮುಖಾಂತರವಾದರೆ ನಾವು ಫೋನ್ಪೇ ಮುಖಾಂತರ ಪೇ ಮಾಡಬಹುದು ಅಥವಾ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡನ್ನು ಬಳಸಿ ಸಹ ಈ K2 ಚಲನ್ ಏನಿದೆ ಆ K2 ಚಲನ್ಗೆ ನಾವು ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗಿರತಕ್ಕಂತಹ ಮೊತ್ತವನ್ನು ಪಾವತಿಸಬಹುದಾಗಿರುತ್ತೆ. ನೋಡಿ, ಇದು ತುಂಬ ಸರಳವಾದಂತಹ ವಿಧಾನವಾಗಿರುತ್ತೆ. ಯಾವುದೇ K2 ಚಲನನ್ನು ಜನ್ರೇಟ್ ಮಾಡಿ ನಂತರ ನಾವು ಫೋನ್ಪೇ ಮುಖಾಂತರ ನೆಟ್ ಬ್ಯಾಂಕಿಂಗ್ನಲ್ಲಿ ನಮ್ಮ ಈ ಒಂದು ಸರ್ಕಾರಕ್ಕೆ ಪಾವತಿಸಬೇಕಾಗಿರ್ತಕ್ಕಂತಹ ಮೊತ್ತವನ್ನು ಕುಳಿತಲ್ಲಿ ಫೋನ್ಪೇ ಮುಖಾಂತರ ಪಾವತಿಸಿ ಕೊನೆಯಲ್ಲಿ ಈ ರೀತಿಯಾಗಿ ಸಕ್ಸಸ್ ಆಗಿರತಕ್ಕಂತಹ ಒಂದು ಚಲನ್ ಪ್ರಿಂಟನ್ನು ನಾವು ತೆಗೆದು ನಮ್ಮ ಈ ಒಂದು ಟ್ರಾನ್ಸಾಕ್ಷನ್ಸನ್ನು ಕಂಪ್ಲೀಟ್ ಮಾಡಬಹುದಾಗಿರುತ್ತೆ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ವಿಡಿಯೋಗಳನ್ನು ತಪ್ಪದೇ ಈ ಚಾನಲ್ನಲ್ಲಿ ವೀಕ್ಷಿಸಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.